ಈ ಗಾಡಿ ರನ್ನಿಂಗ್ ಅವರ್ಸ್ ಹೇಳ್ತೀರಾ? 400 ಗಂಟೆ ಹೊಡಿದೆ ಸರ್. 400 ಗಂಟೆ ಸರ್, ಈ ರೇಟ್ ಇದು 5-10 ಆಗುತ್ತೆ ಸರ್. 5,10,000 ಹೇಳ್ತೀರಿ? ಇಲ್ಲಾದ್ರೆ ಸೋನಾಲಿಕ ಇದೆ, ಫೋರ್ಸ್ ಕೂಡ ಇದೆ. ರನ್ನಿಂಗ್ ಅವರ್ಸ್ 1,000 ಗಂಟೆ ಹೊಡಿದೆ ಸರ್. ಇದು 1,000 ಗಂಟೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟಾಕ್ಟ್ ಇನ್ಫಾರ್ಮೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಮೈ ಫೇಸ್ಬುಕ್ ಪೇಜ್ಗೆ. ಇಲ್ಲಾದರೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ನಾಗಾದರೆ ಇದ್ದೇವೆ. ಈಗ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಲೊಕೇಶನ್ ಬಂದ್ಬಿಟ್ಟು ದಾವಣಗೆರೆ ಡಿಸ್ಟಿಕ್ ಅರ್ಪನಹಳ್ಳಿ ತಾಲೂಕು ಉಚ್ಚಂಗಿದುರ್ಗ ಸೆಕೆಂಡ್ ಹ್ಯಾಂಡ್ ಶೋರೂಮ್ನಾಗಾದರೆ ಇದ್ದಾವೆ. ಇಲ್ಲಾದರೆ 2020, 2021, 2019 ಟಾಕ್ಟರ್ಸ್ ಮಾಡಲ್ ಟಾಕ್ಟರ್ಸ್ ಆದರೆ ಇದಾವೆ ಫ್ರೆಂಡ್ಸ್. ಇಲ್ಲಾದರೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಮಾಲೀಕರಾದರೆ ರೋಹಿತ್ ಅವರಂತ ಅವ್ರ ಹೆಸರು ಅವರಾದರೆ ನಮ್ಮ ಹತ್ರ ಇದ್ದಾರೆ. ಅವ್ರ ಮಾತನಾಗೆ ಮಾಡಲ್ ವಿತ್ ಕಂಡೀಷನ್ ಹಾಗೆ ಇನ್ಸೂರೆನ್ಸ್ ಲೋನಿಂದು ಕೂಡ ತಿಳ್ಕೊಳ್ಳೋಣ. ಮೇನ್ ಇಂಪಾರ್ಟೆಂಟ್ ರೈತರಿಗೆ ಏನಂದರೆ ಲೋನು, ಲೋನ್ ಅವೈಲಬಿಲಿಟಿ ಇದ್ದರೆ ಎಲ್ಲಾದರೂ ಕೂಡ ಗಾಡಿ ತಗೊಳ್ತಾರೆ ಅವರು ಅಂತ ನಮ್ಮ ಯೋಚನೆ. ಅದಕ್ಕೋಸ್ಕರ ಲೋನ್ ಎಲ್ಲಿರುತ್ತೋ ಅದನ್ನು ನೋಡೋಕ್ಕಾಗಿ ಟ್ರೈ ಮಾಡಿ ಆ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಎಲ್ಲೆಲ್ಲಿ ಇದಾವೆ ಅಂತ ನೋಡ್ಕೊಂಡು ವೀಡಿಯೋನ ಮಾಡೋಣ ಅಂತ ನಾವು ಆದರೆ ಟ್ರೈ ಮಾಡ್ತಾಯಿದ್ದೀವಿ. ಅದ್ರಾಗ ಇದೊಂದು ಶೋರೂಮು, ಬೆಸ್ಟ್ ಶೋರೂಮ್ ಅಂತಲೂ ಹೇಳ್ಬೋದು. ದಾವಣಗೆರೆ ಡಿಸ್ಟಿಕ್ ಉಚ್ಚಂಗಿದುರ್ಗ ಲೊಕೇಶನಲ್ಲಾದರೆ ಈ ಶೋರೂಮ್ ಇದೆ. ರೋಹಿತ್ ಅವರಂತ ಅವರು ಲೋನು ಕೊಡ್ತಾರೆ, ಹಾಗೆ ಪ್ರೈಸಸ್ನಲ್ಲಿ ಕೂಡ ನೆಗೆಸಿಬಲ್ ಮಾಡಿ ಕೊಡ್ತೀವಿ ಅಂತಲೂ ಅವ್ರ ಮಾತನಾಗಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಅವ್ರ ಮಾತನಾಗಿ ನಿಮಗೆ ಕೂಡ ತಿಳಿಸ್ತೇನೆ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸರ್, ನಿಮ್ಮ ಹೆಸರು? ಸರ್, ಹೆಸರು ರೋಹಿತ್ ಅಂತ. ರೋಹಿತ್ ಅವ್ರ ಅಂತ ಇಲ್ಲಿ ಲೊಕೇಶನ್ ಹೇಳ್ತಾರೆ ಒಂದು. ಸರ್, ಇದು ದಾವಣಗೆರೆ ಡಿಸ್ಟಿಕ್ ಹರಪನಹಳ್ಳಿ ತಾಲೂಕು ಉಚ್ಚಂಗಿದುರ್ಗ ಅಂತ ಸರ್. ಉಚ್ಚಂಗಿದುರ್ಗ? ಹೌದು ಸರ್. ಲೋನು ಹೆಂಗೆ ಮಾಡಿದ್ರೆ ಕೊಡ್ತೀರಿ ನೀವು? ಲೋನ್ ಮಾಡಿಸ್ಕೊಡೋದು ಸರ್, ಎಲ್ಲ ಗಾಡಿಗೆ ಲೋನ್ ಮಾಡಿಸ್ಕೊಡೋಣ. ಅವ್ರು ಎಷ್ಟು 50,000, 1,00,000 ಅವ್ರ ಕಡೆ ಎಷ್ಟಾಗುತ್ತೆ ಅಷ್ಟು ಕಟ್ಟಲಿ, ಒಟ್ಟು ಒಂದು 80,000 ಮಿನಿಮಮ್ ಕಟ್ಟಿದ್ರೆ ಸರ್ ಲೋನ್ ಮಾಡಿಸ್ಕೊಡೋದು. ಸರ್, ಇದು ಇನ್ಸೂರೆನ್ಸ್ ನಿಮ್ಮ ಹತ್ರ ಈಗ 1 ವರ್ಷ ಇನ್ಸೂರೆನ್ಸ್ ಹಾಕ್ಸ್ಕೊಡ್ತೀರಿ? ಹೌದು ಸರ್, ಎಲ್ಲ ಗಾಡಿಗೆ 1 ವರ್ಷ ಇನ್ಶೂರೆನ್ಸ್ ಹಾಕ್ಕೊಡ್ತೀವಿ ಸರ್. ಸರ್, ಈ ಗಾಡಿ ಮಹೇಂದ್ರ 575 XP+. ಈ ಗಾಡಿ ಮಾಡಲ್ ಏನು ಹೇಳ್ತೀರಿ ಸರ್? 2022 ಸರ್. ಇದು 2022? ಹೌದು. ಈ ಗಾಡಿ ರನ್ನಿಂಗ್ ಅವರ್ಸ್ ಹೇಳ್ತೀರಾ? 400 ಗಂಟೆ ಹೊಡಿದೆ ಸರ್. 400 ಗಂಟೆ ಇನ್ಸೂರೆನ್ಸ್ ಇದೆ ರೀ? 1 ವರ್ಷ ಇನ್ಶೂರೆನ್ಸ್. ಇದು ರೇಟ್ ಏನು ಹೇಳ್ತೀರಿ ಸರ್? ಇದು ರೇಟು 660,000 ಹೇಳ್ತೀವಿ ಸರ್. ಮಹೇಂದ್ರ 575 XP+ 660,000 ಹೇಳ್ತದ್ರಿ. ಇದು ನೆಗೆಸಿಬಲ್ ಮಾಡಿಕೊಡಿ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಮಾಡಿಕೊಡ್ತೀರಿ. ಫ್ರಂಟ್ ಆ್ಯಂಡ್ ಬ್ಯಾಕ್ ಟೈರ್ಸ್ ನೋಡ್ಕೊಂಡ್ರೆ 90%ವರೆಗೂ ಬಟನ್ಸ್ ಆದರೆ ಇದೋ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಸೋನಾಲಿಕಾ DI-35 RX. ಈ ಗಾಡಿ ಮಾಡಲ್ ಸರ್? ಇದು ಸರ್ 2021 ಸರ್ ಮಾಡಲ್. ಇದು 2021. 400 hours ರನ್ನಿಂಗ್ ಆಗಿದೆ. 400 ಗಂಟೆ ರನ್ನಿಂಗ್ ಆಗಿದೆ. ಹೌದು ಸರ್. ಈ ಗಾಡಿ ರೇಟ್ ಏನು ಹೇಳ್ತೀರಿ ಸರ್? ಇದು ರೇಟು 490,000 ಹೇಳ್ತೀವಿ ಸರ್. 490,000 ಹೇಳ್ತಾರೆ. ಇದು ನೆಗೆಸಿಬಲ್ ಮಾಡ್ತಾರೆ. ಈ ಗಾಡಿ ಸ್ಟೀರಿಂಗ್ ಬಂದ್ಬಿಟ್ಟು ಪವರ್ ಸ್ಟೀರಿಂಗ್ ಆದರೆ ಬರುತ್ತೆ ಫ್ರೆಂಡ್ಸ್. ಆಯಿಲ್ ಬ್ರೇಕ್ಸ್ ವಿತ್ ಪವರ್ ಸ್ಟೀರಿಂಗ್ ಕೂಡ ಬರ್ತದೆ. ಹಾಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಟೈರ್ಸ್ ನೋಡ್ಕೊಂಡ್ರೆ 90-95% ಬಟನ್ಸ್ ಆದರೆ ಇದಾವೆ. ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋನಾಲಿಕಾ ಟೈಗರ್. ಈ ಟೈಗರ್ ಮಾಡಲ್ ಬಂದ್ಬಿಟ್ಟು ಹೇಳಿ ಸರ್? 2021 ಸರ್ ಇದು ಮಾಡಲ್. 2021. ಈ ಗಾಡಿ ರನ್ನಿಂಗ್ ಅವರ್ಸ್? ರನ್ನಿಂಗ್ ಅವರ್ಸ್ 600 ಗಂಟೆ ನೋಡಿದೆ ಸರ್. 600 ಗಂಟೆ? ಹೌದು ಸರ್. ಈ ಗಾಡಿ ರೇಟ್ ಏನು ಹೇಳ್ತಾರೆ ಸರ್? ಈ ರೇಟ್ ಇದು 5-10 ಆಗುತ್ತೆ ಸರ್. 510,000 ಹೇಳ್ತಾರೆ. ಹಾಗೆ ಇದು ಪವರ್ ಸ್ಟೀರಿಂಗ್ ಬರುತ್ತೆ ಫ್ರೆಂಡ್ಸ್. ಇದು ಆಯಿಲ್ ಬ್ರೇಕ್ಸ್ ವಿತ್ ಪವರ್ ಸ್ಟೀರಿಂಗ್ ಬರುತ್ತೆ. ಹಾಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಟೈರ್ಸ್ ನೋಡ್ಕೊಂಡ್ರೆ ಫ್ರಂಟ್ ಆದರೆ 60%ವರೆಗೂ, ಬ್ಯಾಕ್ ಸೈಡ್ ಆದರೆ 40%ವರೆಗೂ ಬಟನ್ಸ್ ಆದರೆ ಇದಾವೆ. ಲೋನ್ ಕೂಡ ಅವೈಲಬಿಲಿಟಿ ಇದೆ ಅಂತಲೂ ಹೇಳ್ತಿದ್ದಾರೆ. 50,000 ಹಿಡಿದ್ರೆ 50,000, 1,00,000 ಆದರೆ 1,00,000. ರೈತರಿಗೆ ಅನುಕೂಲ ತಕ್ಕಷ್ಟು ಕಟ್ಟಿದರೆ ಡೌನ್ ಪೇಮೆಂಟನ್ನು ನಾವು ಲೋನ್ ಮಾಡಿಕೊಡ್ತೀವಿ ಅಂತಲೂ ಈ ಶೋರೂಮ್ ಮಾಲೀಕರು ರೋಹಿತ್ ಅವರಾದರೆ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಸೋನಾಲಿಕಾ DI-35 RX. ಸರ್, ಈ ಗಾಡಿ ಮಾಡಲ್? ಸರ್, ಮಾಡಲ್ 2022 ಸರ್. ಇದು 2022. ಈ ಗಾಡಿ ರನ್ನಿಂಗ್ ಅವರ್ಸ್? 400 hours ಆಗಿರೋದು ಸರ್. ಇದು 400 ಗಂಟೆ ಹೊಡೆದಿದೆ. ಈ ಗಾಡಿ ರೇಟ್ ಏನು ಹೇಳ್ತಾರೆ ಸರ್? ರೇಟ್ ಇದು 500,000 ಹೇಳ್ತೀವಿ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈ ಗಾಡಿ ಸ್ಟೀರಿಂಗ್ ಬಂದ್ಬಿಟ್ಟು ಪವರ್ ಸ್ಟೀರಿಂಗ್, ಹಾಗೆ ಆಯಿಲ್ ಬ್ರೇಕ್ಸ್ ವಿತ್ ಪವರ್ ಸ್ಟೀರಿಂಗ್, ಹಾಗೆ ಟೈರ್ಸ್ ಬಟನ್ಸ್ ನೋಡ್ಕೊಂಡ್ರೆ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ 95%ವರೆಗೂ ಬಟನ್ಸ್ ಆದರೆ ಇದಾವೆ. 95%ವರೆಗೂ ಬಟನ್ಸ್ ಆದರೆ ಇದಾವೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಸೋನಾಲಿಕಾ DI-42 RX. ಸರ್, ಈ ಗಾಡಿ ಮಾಡಲ್? ಸರ್, ಇದು ಮಾಡಲ್ 2022 ಸರ್. ಈ ಗಾಡಿ ಮಾಡಲ್ ಬಂದ್ಬಿಟ್ಟು 2022. ಕಂಡೀಷನಲ್ ಗುಡ್ ಕಂಡೀಷನ್ ಸರ್. ಟೈರ್ ಒಂದು ಚೇಂಜ್ ಮಾಡಿಕೊಡ್ತೀವಿ. ಇದಕ್ಕೆ ಟೈರ್ಸ್ ಕೂಡ ಬ್ಯಾಕ್ ಸೈಡ್ ಟೈರ್ಸ್ ಚೇಂಜ್ ಮಾಡಿಕೊಡ್ತೀರಾ? ಹೌದು ಸರ್, ಹೌದು. ಬ್ಯಾಕ್ ಸೈಡ್ ಟೈರ್ಸ್ ಕೂಡ ಚೇಂಜ್ ಮಾಡಿಕೊಡ್ತೀವಿ ಅಂತಲೂ ಹೇಳ್ತಾರೆ. ಹೊಸ ಟೈರ್ ಹಾಕ್ಸ್ಕೊಡ್ತೀವಿ? ಹೌದು, ಹೊಸ ಸರ್. MRF ಹಾಕ್ಕೊಡ್ತೀವಿ. MRF ಹಾಕ್ಸ್ಕೊಡ್ತೀರಿ ಸರ್? ಇದು ರನ್ನಿಂಗ್ ಅವರ್ ಸರ್? 400 ಗಂಟೆ ಹೊಡಿದೆ ಸರ್. 400 ಗಂಟೆ ಹೊಡಿದೆ. ಪವರ್ ಸ್ಟೀರಿಂಗ್ ವಿತ್ ಆಯಿಲ್ ಬ್ರೇಕ್ಸ್ ಕೂಡ ಇದೆ ಫ್ರೆಂಡ್ಸ್. ಈ ಗಾಡಿ ರೇಟ್ ಏನು ಹೇಳ್ತೀರಿ ಸರ್? ರೇಟ್ ಇದು 520 ಹೇಳ್ತೀವಿ ಅಲ್ಲ, 610 ಹೇಳ್ತೀವಿ ಸರ್. ಇದಕ್ಕೆ 610,000 ಹೇಳ್ತಿದ್ದಾರೆ.
ಸೋನಾಲಿಕಾ DI-42 RX 600,000 ಹೇಳ್ತಾರೆ. ಇದು ರೇಟ್ ಕೂಡ ನೆಗೆಸಿಬಲ್ ಮಾಡಿಕೊಡ್ತೀವಿ, ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಅಂತಲೂ ಈಗ ನಮಗೆ ಶೋರೂಮ್ ಮಾಲೀಕರಾದರೆ ಹೇಳ್ತಿದ್ದಾರೆ. ಪವರ್ ಸ್ಟೀರಿಂಗ್ ವಿತ್ ಆಯಿಲ್ ಬ್ರೇಕ್ಸ್ ಕೂಡ ಇದೆ, ಹಾಗೆ ಬ್ಯಾಕ್ ಸೈಡ್ ಟೈರ್ಸ್ ಕೂಡ ಚೇಂಜ್ ಮಾಡಿಕೊಡ್ತೀವಿ ಅಂತಲೂ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ನೀವು ಭಾಳಷ್ಟು ಜನ ಕಾಮೆಂಟ್ಸ್ನಲ್ಲಾದರೆ ನನಗೆ ತಿಳಿಸ್ತಿದ್ದಾರೆ, ಮಿನಿ ಟ್ರ್ಯಾಕ್ಟರ್ಸ್ ಎಲ್ಲರೂ ಇದ್ರೆ ನೋಡಿ ಮಿನಿ ಟ್ರ್ಯಾಕ್ಟರ್ಸನ್ನು ನಮಗೆ ತೋರಿಸಿ ಅಂತಲೂ ಹೇಳ್ತಿದ್ದಾರೆ. ಹಾಗೆ ಲೋನ್ನಲ್ಲಿ ಕೂಡ ಇವಾಗ ಏನಂದರೆ ನಿಮಗೆ ಬೆಸ್ಟ್ ಆಫರ್ ಏನಂದ್ರೆ ಅಂದರೆ ಮಿನಿ ಟ್ರ್ಯಾಕ್ಟರ್ ವಿತ್ ಲೋನ್ನ ಕೂಡ ಇದೆ ರೆಡಿಯಾಗಿ, ಇಲ್ಲಾಂದರೆ ಸೋನಾಲಿಕಾ ಇದೆ, ಫೋರ್ಸ್ ಕೂಡ ಇದೆ. ದಾವಣಗೆರೆ ಡಿಸ್ಟ್ರಿಕ್ಟ್ ಅರ್ಕನಹಳ್ಳಿ ತಾಲೂಕು ಉಚ್ಚಂಗಿದುರ್ಗ ಲೊಕೇಶನಲ್ಲಾದರೆ ಈ ಶೋರೂಮ್ದಾಗಾದರೆ ಎಲ್ ಟ್ರ್ಯಾಕ್ಟರ್ಸ್ ಫೋರ್ಸ್ ಮತ್ತು ಸೋನಾಲಿಕಾ ಕೂಡ ಇದೆ. ಹಾಗೆ ನೆಕ್ಸ್ಟ್ ಮಿನಿ ಟ್ರ್ಯಾಕ್ಟರ್ ಬೇಕಿದ್ರು ಕೂಡ ತರಿಸ್ಕೊಡ್ತೀನಿ ಅಂತಲೂ ಕೂಡ ಈ ಶೋರೂಮ್ ಮಾಲೀಕರಾದರೆ ರೋಹಿತ್ ಅವರಾದರೆ ಹೇಳ್ತಿದ್ದಾರೆ. ಹಾಗೆ ಈ ಗಾಡಿ ನೋಡ್ಕೊಂಡ್ರೆ ಸೋನಾಲಿಕಾ DI-30 RX ಈ ಗಾಡಿ ಮಾಡಲ್ ಸರ್? ಸರ್ ಮಾಡಲ್ 2020 ಸರ್, ಇದು 2020 ಗಾಡಿ ರನ್ನಿಂಗ್ ಅವರ್ ರನ್ನಿಂಗ್ 600 ಗಂಟೆ ಹೊಡಿ ಸರ್. 600 ಗಂಟೆ ಈ ಗಾಡಿ ರೇಟ್ ಏನು? 400,000 ಆಗುತ್ತೆ ಸರ್. ಫೋರ್ ವೀಲ್ ಡ್ರೈವ್ ಟ್ರ್ಯಾಕ್ಟರ್, ಪವರ್ ಸ್ಟೀರಿಂಗ್ ವಿತ್ ಆಯಿಲ್ ಬ್ರೇಕ್ಸ್ ಕೂಡ ಇದೆ. 400,000 ಹೇಳ್ತಾರೆ, ನೆಗೆಸಿಬಲ್ ಮಾಡ್ಕೊಡಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ಲೋನ್ ಹಾಕಿ ಕೊಡ್ತೀವಿ, ಲೋನ್ ಆಗುತ್ತೆ, ನಿಮ್ಮ ಹತ್ರ ಯಾವುದೇ ಟ್ರ್ಯಾಕ್ಟರ್ ಇದ್ರೂ ಲೋನ್ ಮಾಡ್ಕೊಡ್ತೀವಿ, ಮಾಡ್ಸ್ಕೊಡಲ್ಲ. ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಫೋರ್ಸ್ನಲ್ಲಿ ಮಿನಿ ಟ್ರ್ಯಾಕ್ಟರ್. ಈ ಗಾಡಿ ಮಾಡಲ್ಸ್ 2021 ಸರ್, ಇದು 2021 ಹೌದು 2021 ಈ ಗಾಡಿ ರನ್ನಿಂಗ್ ಅವರ್ಸ್ ಹೇಳ್ತಾರೆ, ರನ್ನಿಂಗ್ ಅವರ್ಸ್ 700 ಗಂಟೆ ಹೊಡೆಯಿದೆ ಸರ್. 700 ಗಂಟೆ ಈ ಗಾಡಿ ಇದು ಪ್ರೈಸ್ ಏನು ಹೇಳ್ತಾರೆ? ಪ್ರೈಸ್ ಇದು 430 ಹೇಳ್ತೀವಿ ಸರ್, ಸ್ವಲ್ಪ ನೆಗೆಸಿಬಲ್ ಆಗುತ್ತೆ. 430,000 ಹೇಳ್ತಾರೆ, ನೆಗೆಸಿಬಲ್ ಮಾಡ್ತೀವಿ ಅಂತಲೇ ಹೇಳ್ತಿದ್ದಾರೆ. ನಾರ್ಮಲ್ ಸ್ಟೀರಿಂಗ್ ಬರ್ತ್ ಫ್ರೆಂಡ್ಸ್, ಇದು ಈ ಗಾಡಿ ಸ್ಟೀರಿಂಗ್ ಬಂದ್ಬಿಟ್ಟು ನಾರ್ಮಲ್ ಸ್ಟೀರಿಂಗ್ ಬರ್ತೆ. ಈ ಗಾಡಿ ಆರ್ಸ್ ಪವರ್ ಹೇಳ್ತೀರಾ? 30 HP. ಹಾಗೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಸ್ವರಾಜ್ 735 FE. ಈ ಟ್ರ್ಯಾಕ್ಟರ್ ಮಾಡಲ್ ಸರ್? 2021 ಸರ್, ಇದು 2021. ಈ ಗಾಡಿ ರನ್ನಿಂಗ್ ಅವರ್ಸ್ 400 ಗಂಟೆ ಸರ್. ಸರ್ ಇದು ಬಾನೆಟ್ ಇಲ್ಲಲ್ಲ? ಬಾನೆಟ್ ಇಲ್ಲ ಸರ್, ಅದು ಬೆಂಟ್ ಆಗಿತ್ತು, ರೆಡಿ ಮಾಡಿ ಕೊಟ್ಟಿದ್ದೀವಿ, ಹೊಸದಕ್ಕೆ ಆರ್ಡರ್ ಕೊಟ್ಟಿದ್ದೀವಿ ಸರ್, ನಾಳೆ ಬರುತ್ತೆ. ನಾಳೆ ಬರುತ್ತೆ, ಇಷ್ಟೊಳಗೆ ಯಾರಿಗಾರ ವ್ಯಾಪಾರ ಆಗಿದ್ರು ಕೂಡ ತರಿಸ್ಕೊಡ್ತೀವಿ. ಸರ್ ಇದು ರೇಟ್ ಏನು ಹೇಳ್ತಾರೆ? ಸರ್ ಇದು 510,000 ಹೇಳ್ತೀವಿ ಸರ್. 510,000 ಹೇಳ್ತಾರೆ, 510,000 ಹೇಳ್ತಾರೆ. ಬಾನೆಟ್ ಇಲ್ಲಿ ಲಾಕ್ ಕುಂತಿದ್ದಿಲ್ಲ, ಸ್ವಲ್ಪ ಬೆಂಡ್ ಆಗಿದೆ, ಅದಕ್ಕೋಸ್ಕರ ಹೊಸದು ಆರ್ಡರ್ ಕೊಟ್ಟಿದ್ದೀವಿ, ತರಿಸ್ಕೊಡ್ತೀವಿ ಅಂತಲೂ ಹೇಳ್ತಿದ್ದಾರೆ. ಹಾಗೆ ಬ್ಯಾಕ್ ಸೈಡ್ ಟೈರ್ಸ್ ಬಟನ್ಸ್ ನೋಡ್ಕೊಂಡ್ರೆ 100%ವರೆಗೂ, ಫ್ರಂಟ್ ನೋಡ್ಕೊಂಡು 90%ವರೆಗೂ ಬಟನ್ಸ್ ಆದರೆ ಇದ್ದಾವೆ. ಹಾಗೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಸ್ವರಾಜ್ 735 FE. ಸರ್ ಈ ಗಾಡಿ ಮಾಡಲ್? 2021 ಸರ್. 2021 ಈ ಗಾಡಿ ಇದು ರನ್ನಿಂಗ್ ಅವರ್ಸ್ ಹೇಳ್ತಾರೆ? ರನ್ನಿಂಗ್ ಅವರ್ಸ್ 400 ಗಂಟೆ ನೋಡಿದೆ ಸರ್. 400 ಗಂಟೆ ನೋಡಿದೆ. ಈ ಗಾಡಿ ಪ್ರೈಸ್ ಏನು ಹೇಳ್ತಾರೆ? ಪ್ರೈಸ್ 510,000 ಸರ್. 510,000 ಈ ಗಾಡಿ ಪ್ರೈಸ್ ಆದರೆ 510,000 ಹೇಳ್ತಾರೆ. ಇದು ನಾರ್ಮಲ್ ಸ್ಟೀರಿಂಗ್ ಬರ್ತ್ ಫ್ರೆಂಡ್ಸ್. ಹಾಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಟೈರ್ಸ್ ನೋಡ್ಕೊಂಡ್ರೆ 90%ವರೆಗೂ ಬಟನ್ಸ್ ಆದರೆ ಇದ್ದಾವೆ. ಹಾಗೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಸೋನಾಲಿಕಾ DI-42 RX. ಸರ್ ಈ ಗಾಡಿ ಫೋರ್ ವೀಲ್ ಡ್ರೈವ್ ಟ್ರ್ಯಾಕ್ಟರ್, ಇದು ಈ ಗಾಡಿ ರೇಟ್ ಏನು ಹೇಳ್ತಾರೆ? ಸರ್ ಈ ಗಾಡಿ ರೇಟ್ 5,000 ಆಗುತ್ತೆ ಸರ್. ಇದು 550,000 ಹೇಳ್ತದೆ. 2021 ಸರ್ ಮಾಡಲ್, ಇದು 2021 ಗಾಡಿ ರನ್ನಿಂಗ್ ಅವರ್ಸ್ ರನ್ನಿಂಗ್ ಅವರ್ಸ್ 600 ಗಂಟೆ ಹೊಡಿದೆ ಸರ್. 600 ಗಂಟೆ ಹೌದು. ಹಾಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಟೈರ್ಸ್ ಬಟನ್ಸ್ ನೋಡ್ಕೊಂಡ್ರೆ 60-70%ವರೆಗೂ ಬಟನ್ಸ್ ಆದರೆ ಇದು ಫ್ರೆಂಡ್ಸ್. ಫೋರ್ ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಇದು. ಈ ಗಾಡಿ ಪವರ್ ಸ್ಟೀರಿಂಗ್ ವಿತ್ ಆಯಿಲ್ ಬ್ರೇಕ್ಸ್ ಕೂಡ ಇದೆ. ಸರ್ ಈ ಗಾಡಿ ಆರ್ಸ್ ಪವರ್ ಹೇಳ್ತಾರಾ? ಸರ್ ಇದು 45 HP ಸರ್. 45 HP 45 HP ಹೌದು. ಹಾಗೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಮಹೇಂದ್ರ 575 ಸರ್ಪಂಚ್ ಟ್ರ್ಯಾಕ್ಟರ್. ಈ ಗಾಡಿ ಮಾಡಲ್ ಸರ್? 2020 ಸರ್. 2020 ಈ ಗಾಡಿ ರನ್ನಿಂಗ್ ಅವರ್ಸ್ ಹೇಳ್ತಾರೆ? ಸರ್ ರನ್ನಿಂಗ್ ಅವರ್ಸ್ 1,100 ಗಂಟೆ ಓಡಿದೆ. 1,100 ಗಂಟೆ 450,000 ಕೊಡ್ತೀನಿ ಸರ್. ಪವರ್ ಸ್ಟೀರಿಂಗ್ ವಿತ್ ಆಯಿಲ್ ಬ್ರೇಕ್ಸ್ ಕೂಡ ಇದೆ. 450,000 ಹೇಳ್ತಾರೆ, ಇದು ನೆಗೆಸಿಬಲ್ ಮಾಡಿಕೊಡ್ತೀವಿ ಅಂತಲೂ ಹೇಳ್ತಿದ್ದಾರೆ. ಹಾಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಟೈರ್ಸ್ ಬಟನ್ಸ್ ನೋಡ್ಕೊಂಡ್ರೆ ಫ್ರಂಟ್ ಆದರೆ ಒಂದು 50%ವರೆಗೂ, ಬ್ಯಾಕ್ ಸೈಡ್ ಆದರೆ ಒಂದು 20%ವರೆಗೂ ಬಟನ್ಸ್ ಆದರೆ ಇದ್ದಾವೆ. ಹಾಗೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಮಹೇಂದ್ರ ಯುವೋ 575. ಈ ಗಾಡಿ ಮಾಡಲ್ ಸರ್? 2020 ಸರ್ ಮಾಡಲ್, ಇದು 2020. ಈ ಗಾಡಿ ರನ್ನಿಂಗ್ ರನ್ನಿಂಗ್ ಅವರ್ಸ್ 1,000 ಗಂಟೆ ಹೊಡಿದೆ ಸರ್. ಇದು 1,000 ಗಂಟೆ ರೇಟ್ ಏನು ಹೇಳ್ತಾರೆ? ಸರ್ ಇದು 450,000 ಕೊಡ್ತೀನಿ ಸರ್. 450,000 450,000 ಹೇಳ್ತಾರೆ. ಇದು ಪವರ್ ಸ್ಟೀರಿಂಗ್ ವಿತ್ ಆಯಿಲ್ ಬ್ರೇಕ್ಸ್ ಕೂಡ ಇದೆ. ಬ್ಯಾಕ್ ಸೈಡ್ ಬಟನ್ಸ್ ನೋಡ್ಕೊಂಡ್ರೆ 100%ವರೆಗೂ ಬಟನ್ಸ್ ಆದರೆ ಇದ್ದಾವೆ. ಫ್ರಂಟ್ ಆದರೆ ಒಂದು 70%ವರೆಗೂ ಬಟನ್ಸ್ ಆದರೆ ಇದ್ದಾವೆ. ಪವರ್ ಸ್ಟೀರಿಂಗ್ ವಿತ್ ಆಯಿಲ್ ಬ್ರೇಕ್ಸ್ ಕೂಡ ಇದೆ. ಮಹೇಂದ್ರ ಯುವೋ 575 45 HP ಅಲ್ರಿ? ಹೌದು ಸರ್, 45 HP 45 HP. ಹಾಗೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಸೋನಾಲಿಕಾ DI-35 RX. ಸರ್ ಈ ಗಾಡಿ ಮಾಡಲ್ ಹೇಳ್ತಾರೆ? 21 ಸರ್ ಮಾಡಲ್, 2021 ಮಾಡಲ್. ಇದು 2020 ಹೌದು. ಈ ಗಾಡಿ ರನ್ನಿಂಗ್ ಅವರ್ಸ್ ಹೇಳ್ತಾರೆ? 400 ಗಂಟೆ ಸರ್. 400 ಗಂಟೆ ಹೌದು. ಈ ಗಾಡಿ ಪ್ರೈಸ್ ಏನು ಹೇಳ್ತಾರೆ? 510 ಹೇಳ್ತೀವಿ ಸರ್. 510 ಸರ್. ಇದು ಸೋನಾಲಿಕಾ 35 RX ಅಲ್ಲ, ಇದು ಆರ್ಸ್ ಪವರ್ ಎಷ್ಟು ಬರುತ್ತೆ? HP 39 ಬರುತ್ತೆ ಸರ್. 39 39 HP ಬರ್ತದೆ. ಪವರ್ ಸ್ಟೀರಿಂಗ್ ವಿತ್ ಆಯಿಲ್ ಬ್ರೇಕ್ಸ್ ಕೂಡ ಇದೆ ಫ್ರೆಂಡ್ಸ್. ಈ ಗಾಡಿ ಪ್ರೈಸ್ ಏನು ಹೇಳಿದ್ರು? 510,000 ಹೇಳಿ ಸರ್. 510,000 ಹೇಳ್ತದ್ರಲ್ಲ,
ಐದು ಲಕ್ಷದ 10,000 ಹೇಳ್ತಾರೆ, ಇದು ನೆಗೆಸಿಬಲ್ ಮಾಡಿಕೊಡ್ತೀವಿ ಅಂತಾನೆ ಹೇಳ್ತಿದಾರೆ. ಹಾಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಟೈರ್ಸ್ ಬಟನ್ಸ್ ನೋಡ್ಕೊಂಡು 95%ವರೆಗೂ ಬಟನ್ಸ್ ಆದರೆ ಇದಾವೆ. 5,10,000 ಹೇಳ್ತಾರೆ, ಇದು ನೆಗೆಸಿಬಲ್ ಮಾಡಿಕೊಡ್ತೀವಿ ಅಂತಾನೆ ಹೇಳ್ತಿದಾರೆ. ಹಾಗೆ ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ಸ್ವರ 735 FE. ಸರ್ ಈ ಗಾಡಿ ಮಾಡಲ್ ಸರ್? 2021 ಸರ್. ಇದು 2021. ಹೌದು. ಗಾಡಿ ರನ್ನಿಂಗ್ ಅವರ್ಸ್ 400 ಗಂಟೆ ಹೊಡಿದೆ ಸರ್. 400 ಗಂಟೆ. ಈ ಗಾಡಿ ಆರ್ಸ್ ಪವರ್ ಹೇಳ್ತಾರೆ? ಆರ್ಸ್ ಪವರ್ 39 HP ಸರ್. 39 HP ಸರ್. ಇದು ನಾರ್ಮಲ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ಸ್ ಅಲ್ರಿ? ಹೌದು, ನಾರ್ಮಲ್ ಸ್ಟೀರಿಂಗ್ ಸರ್. ಆಯಿಲ್ ಬ್ರೇಕ್ಸ್ ಬರ್ತವ್ರೆ? ಆಯಿಲ್ ಬ್ರೇಕ್ಸ್ ಬರ್ತವೆ. ನೀವು ಶೇಪ್ ಸರ್ ಗಾಡಿ? ನ್ಯೂ ಶೇಪ್ ಸರ್. 2021 ಸರ್. 21. ರೇಟ್ ಏನು ಹೇಳ್ತಾರೆ? 5-10 ಹೇಳ್ತೀವಿ ಸರ್. 5,10,000 ಹೇಳ್ತಾರೆ, ಇದು ಕೂಡ ನೆಗೆಸಿಬಲ್ ಮಾಡಿಕೊಡ್ತೀವಿ ಅಂತಾನು ಹೇಳ್ತಾರೆ. ಇನ್ನೊಂದು ಪಟ್ಟಿ ಹೇಳ್ತಾರೆ. ಇದು ಲೊಕೇಶನ್ ಸರ್? ಇದು ದಾವಣಗೆರೆ ಡಿಸ್ಟ್ರಿಕ್ಟ್ ಹರಪನಹಳ್ಳಿ ತಾಲೂಕು ಉಚ್ಚಂಗಿದುರ್ಗ ಅಂತ ಸರ್. ಇದು ಉಚ್ಚಂಗಿದುರ್ಗ. ಈಗ ಇವಾಗ ನಿಮ್ಮ ಹತ್ರಿಗೆ ರೈತರು ತಗೋನವ್ರು ಬರ್ತಾರೆ, ಅವ್ರಿಗೆ ನೀವು ಲೋನು ಯಾವ ಥರ ಆದರೆ ನೀವು ಲೋನ್ ಮಾಡಿಸ್ಕೊಡೋಣ ಸರ್. ಅವ್ರೇನಿಲ್ಲ, ಅವ್ರ ಕಡೆ ಎಷ್ಟಾಗುತ್ತೆ? 1,00,000 ಆದರೆ ಕಟ್ಟಲಿ, 50,000 ಕಟ್ಟಲಿ, ಅವ್ರ ಕಡೆ ಎಷ್ಟಾಗುತ್ತೆ ಅಷ್ಟು ಕಟ್ಟಲಿ. ನೋಡಿ ಮೇಲೆ ಡಿಫ್ರೆನ್ಸ್ ಅಮೌಂಟ್ ಲೋನ್ ಮಾಡ್ಸೋಣ ಸರ್. ಇವಾಗ ನಿಮ್ಮ ಕಡೆಯಿಂದ ಒಂದು ಗಾಡಿ ಹೋಗಿದ್ರೆ ಮಾತ್ರ ಅದನ್ನ ಇನ್ಶೂರೆನ್ಸ್ ಮಾಡಿಸೇ ಕೊಡ್ತೀರಾ? ಹೌದು. ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಇನ್ಶೂರೆನ್ಸ್ ಆಗಬಿಲ್ಲ, ಅವ್ರಿಗೆ ಸಿಸಿ ಆಗುತ್ತೆ ಸರ್. ಹೌದ್ರ? ಹೌದು. ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅವ್ರು ಮಾಡಿಸ್ಕೊಳ್ಳ್ರಿ ಅಂತೀರ ನೀವೇ? ಇಲ್ಲ, ನಾವೇ ಕೊಟ್ಕೊಡ್ತೀವಿ, ಅವ್ರ ಕಡೆ ಬಿಡಲ್ಲ. ಬಿಡಲ್ಲ, ನೀವೇ ನೀವೇ ಇನ್ಸೂರೆನ್ಸ್ ಹಾಕ್ಸ್ಕೊಡ್ತೀರಿ ಗಾಡಿಯನ್ನು. ಹಾಗೆ ಪ್ರೈಸಸ್ ಇಲ್ಲಿ ಹೇಳಿದ್ರಲ್ಲ, ಅದ್ರ ಮೇಲೆ ನೀವು ನೆಗೆಸಿಬಲ್ ಕೂಡ ಮಾಡ್ಕೊಡೋಣ ಸರ್. ಮಾಡ್ಕೊಡೋಣ ಸರ್. ಹಾಗೆ ಪಾರ್ಟ್ 2 ವಿಡಿಯೋ ಮಾಡಾಕರೆ ಈ ಪಾರ್ಟ್ 1 ವಿಡಿಯೋನ ಮಾತ್ರ ಡಿಸ್ಕ್ರಿಪ್ಷನಲ್ಲಿ ಆದರೆ ಕೊಟ್ಟಿರ್ತೀನಿ, ಇದನ್ನು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದಕ್ಕೆ ಸ್ಕಿಪ್ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ವಿಡಿಯೋನ ಪೂರ್ತಿ ಲೆಂತ್ ಲಾಸ್ಟ್ವರೆಗೂ ಕೂಡ ನೋಡಿದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಹಾಗೆ ಕಾಲ್ಸ್ ಮಾತ್ರ ಟೈಮ್ ಪಾಸ್ ಕಾಲ್ಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಟ್ರಾಕ್ಟರ್ ಬೇಕಿದ್ರೆ ಮಾತ್ರ ಕಾಲ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ.